ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆ ಇದೆ ಕೊಂಡಗಿರಿ ಪ್ರದೇಶದಲ್ಲಂತೂ ಮನೆಗಳಿಗೆಲ್ಲ ನೀರು ನುಗ್ಗಿತ್ತು ಈಗ ಸ್ವಲ್ಪ ಇಳಿಕೆ ಆಗಿದೆ ಮನೆ ಕ್ಲೀನ್ ಮಾಡಿಕೊಳ್ಳುವಂತ ಕೆಲಸವನ್ನ ಜನ ಮಾಡಿಕೊಳ್ತಾ ಇದ್ದಾರೆ ಸರ್ ನನ್ನ ಸಹದೋಗಿ ನರಸಿಂಹಮೂರ್ತಿ ಸ್ಥಳದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಮಡಿಕೇರಿಯ ಮಳೆಗೆ ಸಾಕಷ್ಟು ಮನೆಗಳು ಜಲಾವೃತವಾಗಿದ್ದಾವೆ ನದಿ ಪಾತ್ರದಲ್ಲಿರೋ ಮನೆಗಳಿಗೆ ನೀರು ನುಗ್ಗಿದೆ ನಾವೀಗ ವಿರಾಜಪೇಟೆ ತಾಲೂಕಿನ ಕೊಂಡಂಗೇರಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀವಿ ಈ ಗ್ರಾಮದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ನೀರಿನಿಂದ ಜಲಾವೃತವಾಗಿದ್ದು ನಿನ್ನೆ ಮತ್ತು ಇವತ್ತು ಮಳೆ ಬಿಡುವು ಕೊಟ್ಟ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ಸಾಗೋ ಕೆಲಸವನ್ನು ಮನೆಯವರು ಮಾಡ್ತಿದ್ದಾರೆ ಮತ್ತು ಮನೆಯಲ್ಲಿ ಈಗಾಗಲೇ ನೀರಿನಲ್ಲಿ ಎಲ್ಲ ತೊಯ್ದು ಹೋಗಿದ್ದಂತಹ ಏನು ಮನೆಯ ಉಪಕರಣಗಳಿದ್ದೋ ಅವೆಲ್ಲವನ್ನ ಸಹ ಕ್ಲೀನ್ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿರೋದನ್ನು ನೋಡಬಹುದು ಮತ್ತು ಮನೆಯಿಂದ ನೀರನ್ನು ಹೊರಹಾಕುವ ಕೆಲಸವನ್ನು ಸಹ ಮಾಡ್ತಿರೋದನ್ನು ನೋಡಬಹುದು ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ ಸುಮಾರು ಹನ್ನೆರಡರಿಂದ ಹದಿಮೂರು ಅಡಿಯಷ್ಟು ಮೇಲ್ಭಾಗದಲ್ಲಿ ನೀರು ಹರಿತಿತ್ತು ಬ್ರಿಡ್ಜ್ ಮೇಲ್ಭಾಗದಲ್ಲಿ ನೀರು ಹರಿತಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ರು ಇವರೆಲ್ಲರನ್ನ ಸಹ ರಕ್ಷಣೆ ಮಾಡೋ ಕೆಲಸವನ್ನು ಸಹ ಸ್ಥಳೀಯ ಜಿಲ್ಲಾಡಳಿತ ಮತ್ತು ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಮಾಡಿದರು ತಮ್ಮ ತಮ್ಮ ಸಂಬಂಧ ಸಂಬಂಧಿಗಳ ಮನೆಗಳಲ್ಲಿ ಆಶ್ರಯವನ್ನು ಅವರು ಇಷ್ಟು ದಿನ ಪಡ್ಕೊಂಡಿದ್ರು ಇದೀಗ ನೆರೆ ಇಳಿದಿರೋದ್ರಿಂದ ಇಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆಯಾಗಿದೆ ಹೀಗಾಗಿ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ಸಾಗೋ ಕೆಲಸವನ್ನು ಇಲ್ಲಿನ ನಿವಾಸಿಗಳು ಮಾಡ್ತಿದ್ದಾರೆ ಮತ್ತು ಮನೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳಿರಬಹುದು ಮನೆಯ ಅಡುಗೆ ಸಾಮಾನುಗಳಿರಬಹುದು ಅದರ ಜೊತೆಗೆ ಹಾಸಿಗೆ ದಿಂಬು ಎಲ್ಲವೂ ಸಹ ನೀರಿನಲ್ಲಿ ತೊಯ್ದು ಹೋಗಿದೆ ಹೀಗಾಗಿ ಅವೆಲ್ಲವನ್ನ ಸಹ ಈಗಾಗಲೇ ಒಣಗಿಸುವ ಕೆಲಸವನ್ನ ಅಥವಾ ಕ್ಲೀನ್ ಮಾಡುವ ಕೆಲಸವನ್ನ ಅಲ್ಲಿನ ಮನೆಯವರು ಮಾಡ್ತಿರೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಇದು ಕೊಂಡಂಗೇರಿಯ ಕತೆ ಈ ಈ ಭಾಗ ಏನಿದೆ ನದಿ ಇಲ್ಲಿಂದ ಸುಮಾರು ಒಂದು ಐನೂರು ಮೀಟರ್ ದೂರದಲ್ಲಿದೆ ಅಲ್ಲಿಂದ ಇಲ್ಲಿಯ ತನಕ ನದಿ ನೀರು ಬಂದಿದೆ ಇನ್ನೂ ಸಹ ನೀರು ಇಳಿಕೆಯಾಗಿಲ್ಲ ನೀವು ದೃಶ್ಯಗಳ ಗಮನಿಸಬಹುದು ಹಾಗೆ ಇನ್ನೂ ಸಹ ನೀರು ಸಾಕಷ್ಟು ನಿಂತಿದೆ ಎಲ್ಲ ಕಡೆ ನೀರು 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 ಎಲ್ಲ ನೋಡಿದ್ರೂ ನೀರೇ ಕಾಣಿಸ್ತಿದೆ ಹೇಗಾದರೂ ಮಾಡಿ ಮನೆಯ ವಸ್ತುಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವನ್ನ ಕ್ಲೀನ್ ಮಾಡ್ಕೊಳ್ಳೋ ಕೆಲಸದಲ್ಲಿ ಇಲ್ಲಿನ ಸಿಬ್ ಇಲ್ಲಿನ ನಿವಾಸಿಗಳು ನಿರತರಾಗಿರೋದನ್ನು ಗಮನಿಸಬಹುದು ಒಟ್ಟಾರೆಯಾಗಿ ಮಳೆ ಸಾಕಷ್ಟು ಅವಾಂತರಗಳನ್ನು ಅವಘಡಗಳನ್ನು ಮಡಿಕೇರಿಯಲ್ಲಿ ಸೃಷ್ಟಿಸಿರೋದಂತೂ ನಿಜ ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನರಸಿಂಹಮೂರ್ತಿ ಪಬ್ಲಿಕ್ ಟಿ ವಿ ಓಕೆ ಕೊಂಡಗೇರಿ ಪ್ರದೇಶದಲ್ಲಿ ಹೀಗಾಯಿತು ಹಲವು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದರಲ್ಲಿ ಬೇರೆ ಹವಾಮಾನ ಇಲಾಖೆ ನಿನ್ನೆ ಅಷ್ಟೇ ಹೇಳಿದೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಿದೆ ಇಲ್ಲಿಯವರೆಗೂ ಆರೆಂಜ್ ಅಲರ್ಟ್ ಇದ್ದಿದ್ದು ಸೊ ಇವತ್ತು ಮತ್ತೆ ನಾಳೆ ಅತಿ ಹೆಚ್ಚಿನ ಮಳೆ ಆಗುತ್ತೆ ಅಂತೆ ಸೊ ಸಂಜೆ ಮೇಲೆ ಮಳೆ ಆಗಬಹುದು ಅಂತ ಸೊ ಏನೆಲ್ಲ ಆಗಿದೆ ಯಾವ ರೀತಿ ಆಗಿದೆ ಕೆಲವು ಕಡೆಗೆ ಮಳೆ ಎಲ್ಲ ನೀರ್ ತುಂಬಿಕೊಂಡಿದೆ ಅಂತೆ ನೋಡಿ ಒಂದ್ಸಲ ಏನಿದೆ ಪರಿಸ್ಥಿತಿ ಅಂತ ಮಡಿಕೇರಿಯ ಮಹಾಮಳೆ ಸಾಕಷ್ಟು ಅವಾಂತರಗಳನ್ನ ಅವಕಡೆಗಳನ್ನ ಸೃಷ್ಟಿಸಿದೆ ಸಾಕಷ್ಟು ಭತ್ತದ ಗದ್ದೆಗಳಿರಬಹುದು ಅಡಿಕೆ ತೋಟಗಳಿರಬಹುದು ಇವೆಲ್ಲವೂ ಸಹ ನೀರಿನಿಂದ ಆವೃತವಾಗಿದ್ದಾವೆ ನಾವೀಗ ಮಡಿಕೇರಿಯ ಕಟ್ಟೆಮಡು ಗ್ರಾಮದಲ್ಲಿದ್ದೀವಿ ಕಟ್ಟೆಮಡು ಗ್ರಾಮದಲ್ಲಿ ಇವತ್ತು ಪ್ರವಾಹ ಇಳಿಮುಖವಾಗಿದೆ ಇಲ್ಲ ಅಂದ್ರೆ ನಾವಿಲ್ಲಿ ನಿಂತ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ ನೀವು ದೂರದಲ್ಲಿ ನೋಡ್ತಿರೋದೇನಿದೆ ಅದು ಕಾವೇರಿ ನದಿ ಕಾವೇರಿ ನದಿ ತನ್ನ ನದಿ ಪಾತ್ರವನ್ನು ಬಿಟ್ಟು ಆ ಕಡೆ ಈ ಕಡೆ ಸಾಕ ಸಿಕ್ಕಾಪಟ್ಟೆ ಹರಿದಿರೋದನ್ನ ನೀವು ನೋಡಬಹುದು ಆ ಒಂದು ನದಿಯ ರಭಸಕ್ಕೆ ನದಿಯ ಹರಿವಿಗೆ ಈಗಾಗಲೇ ಅಕ್ಕಪಕ್ಕದ ಗದ್ದೆಗಳೇನಿದ್ದು ಗದ್ದೆಗಳಿರ್ಬೋದು ಅಡಿಕೆ ತೋಟಗಳಿರ್ಬೋದು ಇವೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ದೃಶ್ಯಗಳಲ್ಲಿ ಗಮನಿಸಬಹುದು ಒಂದು ಅಡಿಕೆ ತೋಟವನ್ನ ನಾವು ಒಂದು ಭತ್ತದ ಗದ್ದೆಯನ್ನ ಮೊದಲಿಗೆ ತೋರಿಸ್ತೀವಿ ಭತ್ತದ ಗದ್ದೆ ಈಗಾಗಲೇ ನೂರಾರು ಎಕರೆ ಭತ್ತದ ಗದ್ದೆ ಈಗಾಗಲೇ ನೀರಿನಲ್ಲಿ ನಿಂತಿ ನೀರಿನಲ್ಲಿ ಮುಳುಗಡೆ ಆಗಿರೋದು ನೀರಿನಿಂದ ಆವೃತವಾಗಿರೋದು ಕಳೆದ ಏಳೆಂಟು ದಿನಗಳ ಹಿಂದೆ ಅಥವಾ ಒಂದು ಹತ್ತು ದಿನಗಳ ಹಿಂದೆ ಎಲ್ಲ ನಾಟಿ ಮಾಡೋ ಕೆಲಸವನ್ನ ಇಲ್ಲಿನ ರೈತರು ಮಾಡಿದ್ರು ಆದ್ರೆ ಈಗ ಮಳೆ ನೀರು ನಿಂತಿರೋದ್ರಿಂದ ಎಲ್ಲಾ ಭತ್ತದ ಸಸಿಗಳೇನಿದೋ ಆ ಸಸಿಗಳು ಈಗಾಗ್ಲೇ ಸಂಪೂರ್ಣವಾಗಿ ಕೊಳತ್ ಹೋಗಿದಾವೆ ಅಂತೇಳಿ ಆ ರೈತರು ಅಭಿಪ್ರಾಯವನ್ನ ಪಡ್ತಿರೋದು ಅಂದರೆ ಇದೊಂದು ಮಡಿಕೇರಿಯಲ್ಲಿ ಇದೊಂದೇ ಕಡೆ ಅಲ್ಲ ಸಾಕಷ್ಟು ಕಡೆ ಇದೇ ರೀತಿಯ ಅವಘಡಗಳಾಗಿದ್ರು ಸಹ ಭತ್ತದ ಗದ್ದೆ ಏನಿದೆ ನೂರಾರು ಎಕರೆಯಲ್ಲಿ ಬೆಳೆದಂತಹ ಭತ್ತದ ಗದ್ದೆಗೆ ನೀರು ಆವರಿಸಿದೆ ಸಂಪೂರ್ಣವಾಗಿ ಭತ್ತದ ಗದ್ದೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ನಮಗೊಂದು ರೀತಿ ಕೆರೆ ತರ ಭಾಸವಾಗುತ್ತೆ ಬಟ್ ಅದು ಕೆರೆ ಅಲ್ಲ ಅದು ಸಂಪೂರ್ಣವಾಗಿ ಭತ್ತದ ಗದ್ದೆ ಅದನ್ನು ಹೊರತುಪಡಿಸಿದ್ರೆ ಇನ್ನು ಇನ್ನು ಬಳ ಬಲಭಾಗಕ್ಕೆ ಬರೋದಾದ್ರೆ ಮತ್ತೆ ಅಡಿಕೆ ತೋಟ ಇತ್ತು ಅಡಿಕೆ ತೋಟವೂ ಸಹ ಈಗಾಗಲೇ ನೀರಿನಿಂದ ಮುಳುಗಡೆಯಾಗಿದೆ ಸಂಪೂರ್ಣವಾಗಿ ಅಡಿಕೆ ತೋಟ ಈಗಾಗಲೇ ನೀರಿನಿಂದ ಮುಳುಗಡೆಯಾಗಿರೋದು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಅಡಿಕೆ ತೋಟ ನೀರಿನಿಂದ ಮುಳುಗಡೆ ಆಗಿದೆ ಅಂತ ಹೇಳಿ ಯಾಕಂದ್ರೆ ಇವತ್ತು ಪ್ರವಾಹ ಕಡಿಮೆ ಆದಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ತೋರ್ಸೋದಕ್ಕೆ ಅನುಕೂಲವಾಗ್ತಿದೆ ಆದ್ರೆ ನಿನ್ನೆ ಎಲ್ಲ ಇದನ್ನ ನೋಡೋದಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ ಆ ರೀತಿಯಾಗಿತ್ತು ಅಷ್ಟೊಂದು ನೀರಿಲ್ಲಿ ಹರಿತಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಈ ಬ್ರಿಡ್ಜ್ ಮೇಲೆ ಇನ್ನೂ ಐದಾರು ಅಡಿ ಎತ್ತರದಲ್ಲಿ ಈ ನೀರು ಹರಿತಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಅಷ್ಟೊಂದು ನೀರಿನ ಪ್ರಮಾಣ ಇತ್ತು ನೀವು ನೋಡಿ ದೃಶ್ಯಗಳಲ್ಲಿ ಅಡಿಕೆ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮತ್ತು ಈ ಒಂದು ರಸ್ತೆ ಏನಿತ್ತು ಇದು ಸಂಪೂರ್ಣವಾಗಿ ಸಂಚಾರಕ್ಕೆ ಅನುಕೂಲ ಇರಲಿಲ್ಲ ಇವತ್ತು ಇಲ್ಲಿ ವಾಹನಗಳು ಓಡಾಟವನ್ನು ನಡೆಸ್ತಿದ್ದಾವೆ ಇಲ್ಲಿ ಓಡಾಡೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ ರಸ್ತೆಯ ಮೇಲಿಂದ ಸುಮಾರು ಐದಾರು ಅಡಿ ಎತ್ತರದಲ್ಲಿ ನೀರು ಹರಿತಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಒಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ಒಂದು ಸ್ವಲ್ಪ ಪ್ರವಾಹ ಇಳಿಮುಖವಾದಂತೆ ಕಾಣಿಸ್ತಿದೆ ಏನೆಲ್ಲ ಅನಾಹುತವಾಗಿದೆ ಅಂತೇಳಿ ನಿಮ್ಮೂರು ಗ್ರಾಮ ಒಂದು ನಾಲ್ಕು ದಿನ ಇಲ್ಲಿ ಪ್ರವಾಹ ಬಂದು ಸಂಪೂರ್ಣ ನಮ್ಮ ಏನು ಗದ್ದೆಗಳಿವೆ ಅಡಿಕೆ ತೋಟ ಇದಕ್ಕೆಲ್ಲ ತುಂಬ ಹಾನಿ ಉಂಟು ಮಾಡಿದೆ ಇವತ್ತು ಈಗ ಇಳಿಮುಖ ಆಗಿದೆ ಇನ್ನು ಹೆಚ್ಚಿನ ಅಂಶ ಇಲ್ಲಿ ಯಾವುದೇ ಅನಾಹುತ ನಡೆಯಲಿಲ್ಲ ಪಂಬು ಪೈಸರ್ ಹೇಳಿ ಒಂದು ಇನ್ನೂರು ಇನ್ನೂರ ಐದು ಮನೆಗಳಿದ್ವು ಆ ಮನೆಗಳಿಗೆ ಸಂಪೂರ್ಣವಾಗಿ ನೀರು ಕೂಡಿತ್ತು ಆದ್ರೆ ಯಾವುದೇ ರೀತಿಲಿ ಒಂದು ಮನೆಗಳು ಬೀಳದಾಗಲಿ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಈಗ ಈ ರಸ್ತೆಯಲ್ಲಿ ಯಾವಾಗ ನೆರೆ ಇಳಿತು ಅಂತ ಹೇಳಿ ಇಳುಮುಖವಾಗ್ತು ಅಂತ ಹೇಳಿ ನಿನ್ನೆ ಈ ರಸ್ತೆ ಮೇಲೆ ನಿನ್ನೆ ರಸ್ತೆ ಮೇಲೆ ಸಾಧಾರಣ ಈ ಒಂದು ಏನು ಕಿರು ಸೇತುವೆ ಇದೆ ಈ ಸೇತುವೆ ಮೇಲ್ಗಡೆ ಒಂದು ನಾಲ್ಕಡೆಯಷ್ಟು ನೀರು ಹರಿತಿತ್ತು ಪ್ರವಾಹ ತುಂಬಿ ಆ ನಂತರ ಏನಾಗಿದೆ ಅಂದ್ರೆ ನಿನ್ನೆ ನಿನ್ನೆ ದಿವಸ ಒಂದು ಬೆಳಿಗ್ಗೆ ಹತ್ತು ಗಂಟೆಗೆ ಏನು ನೀರಿದೆ ಅದೆಲ್ಲ ಕಮ್ಮಿ ಆಗ್ತಾ ಬಂದಿದೆ ಸರ್ ಇಲ್ಲಿ ನಡೆದಾಡಬಹುದು ಈಗ ಇದು ಸ್ಥಳೀಯರ ಮಾತು ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಹ ಇತ್ತು ನಿನ್ನೆಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಪ್ರವಾಹ ತಗ್ಗಿದೆ ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಆದರೆ ಮಹಾಮಳೆಯಿಂದ ಈಗಾಗಲೇ ವಾರಗಟ್ಲೆ ಈಗಾಗಲೇ ವಾರದಿಂದ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಹ ಹೇಳ್ತಿದ್ದಾರೆ ಇದರಿಂದ ಮಹಾಮಳೆಯಿಂದ ಸಾಕಷ್ಟು ಬೆಳೆಗಳು ಕೂಡ ನಷ್ಟವಾಗಿದೆ ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿರೋದು ಕ್ಯಾಮೆರಾ ಪರ್ಸನ್ ಗಣೇಶ್ ಜೊತೆ ನರಸಿಂಹಮೂರ್ತಿ ಪಬ್ಲಿಕ್ ಟಿವಿ